ಮಂಗಳೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ರೋಡ್ ಮ್ಯಾಪ್ ಅನ್ನು ಸಿದ್ಧಪಡಿಸಲಾಗುತ್ತಿರುವುದು ಎಂದು ವಿಧಾನಸಭೆ ಸ್ಪೀಕರ್ ಸ್ಥಳೀಯ ಶಾಸಕದ ಯುಟಿ ಕಾದರ್ ತಿಳಿಸಿದ್ದಾರೆ। ಮುಂದಿನ 30-40 ವರ್ಷಗಳ ಜನಸಂಖ್ಯೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಮೂಲಭೂತ ಸೌಕರ್ಯವನ್ನು ಒದಗಿಸುವ ಮೂಲಕ ಮಂಗಳೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ರೋಡ್ ಮ್ಯಾಪ್ ಸಿದ್ಧಪಡಿಸಲಾಗುವುದು ಎಂದು ವಿಧಾನಸಭೆ ಸ್ಪೀಕರ್ ಸ್ಥಳೀಯ ಶಾಸಕರಾದ ಯುಟಿ ಕಾದರ್ ತಿಳಿಸಿದ್ದಾರೆ। ಇದರಲ್ಲಿ ಪ್ರಮುಖವಾಗಿ ಇವತ್ತು ಮೊದಲ ಆದ್ಯತೆ ಇವತ್ತು ನಾವು ವಿದ್ಯುತ್ ಶಕ್ತಿಗೆ ಇವತ್ತು ಕೊಡುವಂತ ಪವರ್ ಯಾಕಂತ ಹೇಳಿದ್ರೆ ಇಡೀ ನಮ್ಮ ಡೆವಲಪ್ಮೆಂಟ್ ಇದು ಮತ್ತು ಮನುಷ್ಯರ ಜೀವನಕ್ಕೆ ಸಂಬಂಧಪಟ್ಟದ್ದು ಮತ್ತು ಆರ್ಥಿಕದ ವ್ಯವಸ್ಥೆಗೆ ಒಂದು ಪ್ರದೇಶದಲ್ಲಿ ಇವತ್ತು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಬರಬೇಕಾದ್ರೆ ಅದು ಪವರ್ ಮುಖ್ಯವಾಗಿರುತ್ತದೆ। ಪವರ್ ಇಲ್ಲದಿದ್ರೆ ಕರೆಂಟ್ ಇಲ್ಲದಿದ್ರೆ ಯಾವುದಕ್ಕೂ ಏನು ಕೂಡ ಪ್ರಯೋಜನ ಇಲ್ಲ। ನಿಮ್ಮ ಒಂದು ಉದ್ಯಮ ಬರಬೇಕಾದ್ರೆ ಪವರ್ ಬೇಕು, ನಿಮ್ಮ ಪೇಪರ್ ಪ್ರಿಂಟ್ ಆಗಬೇಕಾದ್ರೆ ಪವರ್ ಬೇಕು, ನಿಮ್ಮ ಕೆಚರಿ ಆಫೀಸ್ ಇರಬೇಕಾದ್ರೆ ಪವರ್ ಬೇಕು, ಮನೇಲಿ ಅಡುಗೆ ಮಾಡಬೇಕಾದ್ರೆ ಪ್ರತಿಯೊಂದು ವಿಚಾರ ತೋರಿಸೋ ಇದಕ್ಕೆ ಕೊರತೆ ಆಗದಂತೆ ನೋಡಿಕೊಳ್ಳೋದು ನಮ್ಮ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ। ಅದಕ್ಕಾಗಿ ಈಗಾಗಲೇ ಸನ್ಮಾನ್ಯ ಮಂತ್ರಿಗಳಾಗಿರುವಂಥ ಕೆ ಜೆ ಜಾರ್ಜ್ ಜೊತೆ ಮಾತಾಡಿಕೊಂಡು ಎಲ್ಲ ನನ್ನ ಇವತ್ತು ಈಗ ನಮಗೆ ಒಂದೇ ಸಬ್ ಡಿವಿಷನ್ ಇರೋದು ಅದು ವರ್ಷ ನಮ್ಮ ಇದು ಸಬ್ ಸ್ಟೇಷನ್ ಇದೆ ಈಗ ಬರೀ ಉಲ್ಲಾನ್ ತೊಕ್ಕೋಟು ಸಬ್ ಸ್ಟೇಷನ್ ಇದೆ ಆ ಸಬ್ ಸ್ಟೇಷನ್ ಅನ್ನು ಅಪ್ಗ್ರೇಡ್ ಮಾಡಿ ಸಬ್ ಡಿವಿಷನ್ ಆಗಿ ಮಾಡೋದು ಮತ್ತು ಅಲ್ಲಿಯ ಕೆಪಾಸಿಟಿಯನ್ನು ನಾವು ಹೆಚ್ಚಿಸುವಂಥದ್ದು ಅಲ್ಲಿ ಈಗ ನಮಗೆ ಬರೀ ಒಂದು ನೇತ್ರಾವತಿ ಬ್ರಿಡ್ಜ್ ಮಾತ್ರ ಇದೆ ಇವತ್ತಲ್ಲ ನಾಳೆ ಏನಾದೊಂದು ಆದರೆ ಒಂದು ಆಲ್ಟರ್ನೇಟಿವ್ ಬ್ರಿಡ್ಜ್ ಕೂಡ ನಮಗೆ ಅಲ್ಲಿ ಬರ್ತದೆ। ಈಗ ಏನಾದೊಂದು ಆಕ್ಸಿಡೆಂಟ್ ಹೈವೇಲಿ ಆದರೆ ಬಸ್ ಏನಾದರೂ ಟ್ಯಾಂಕರ್ ಅಂತ ಪಲ್ಟಿ ಆದರೆ ಮತ್ತೆ ನಮಗೆ 1 ಗಂಟೆ 2 ಗಂಟೆ ಬ್ಲಾಕ್ ಯಾಕೆ ನಮಗೆ ಬೇರೆ ಆಲ್ಟರ್ನೇಟಿವೇ ಇಲ್ಲ। ಇದೊಂದು ಆದರೆ ದೊಡ್ಡ ಮಟ್ಟದ ಆಲ್ಟರ್ನೇಟಿವ್ ರಸ್ತೆ ಕೂಡ ಆಗ್ತದೆ।